ಸ್ವದೇಶ್ ಮೀಡಿಯಾ ಪ್ರೇಕ್ಷಕ ಮಹಾಶೇರಿಗೆಲ್ಲರಿಗೂ ನನ್ನ ವಂದನೆಗಳು ನಾನು ಗುರುಪರಂಪರೆಯಿಂದ ಬಂದಿರತಕ್ಕಂಥ ವಿದ್ಯೆ ಕಲಿತಿರ್ತಕ್ಕಂಥವನು ಇವತ್ತಿನ ವಿಷಯಕ್ಕೆ ಹೋಗೋಕ್ಕೆ ಮೊದಲು ಯಾವ ವಿಷಯದ ಮೇಲೆ ನಾವು ಇವತ್ತು ಹೇಳ್ತೀನಿ ಅಂತಂದರೆ ಬಹಳಷ್ಟು ಜನ ಹಳ್ಳಿಗಳಾಗ ಸಿಟಿಗಳಲ್ಲೂ ಬಹಳಷ್ಟು ಜನ ತೋಟಗಳಲ್ಲಿ ಕೆಲಸ ಮಾಡ್ತಕ್ಕಂಥ ರೈತರುಗಳಿಗೆ ನೀವು ನೋಡ್ಕೋಬೇಕಾಗಿರ್ತಕ್ಕಂಥ ಒಂದು ವಿಷಯ ಏನಂತಂದರೆ ಹಾವುಗಳು ಬಹಳಷ್ಟು ಕಡೆ ಓಡಾಡ್ತಾ ಇರ್ತವೆ ಅಂಥ ಹಾವುಗಳು ಓಡಾಟ ಇದ್ದ ಕಡೆ ಅಪ್ಪಿತಪ್ಪಿ ಕಚ್ಚಿಬಿಟ್ರೆ ಏನು ಸಮಸ್ಯೆ ಅಂತಂದರೆ ಕಚ್ಚಿದ ಕೂಡಲೇ ಕೆಲವರು ಏನು ಮಾಡ್ತಾರೆ ಅಂದರೆ ಭಯದಿಂದನೇ ಅರ್ಧ ಭೀತಿಗೊಳಗಾಗ್ತಾರೆ ದಯವಿಟ್ಟು ಅಂಥ ಟೈಮಲ್ಲಿ ಯಾರೂ ಭೀತಿಗೊಳಗಾಗದೆ ಭಯ ಪಡದೆ ಕಾಲ್ ಮೇಲೆ ಕಚ್ಚಿದರೆ ಮಣ್ಣು ಕಾಲಿಂದ ಕೆಳಕ್ಕೆ ಏನಾದರೂ ನಿಮಗೆ ಕಚ್ಚಿದರೆ ಮೈ ಮೇಲಿರ್ತಕ್ಕಂಥ ಬಟ್ಟೆನ ಯಾವುದೇ ಆಗಲಿ ಬಟ್ಟೆನ ನೀಟಾಗಿ ಹಾರ್ದು ಇಲ್ಲ ಹಗ್ಗ ಸಿಕ್ಕಿದ್ರೆ ಹಗ್ಗ ಇಲ್ಲ ಬಳ್ಳಿ ಸಿಕ್ಕಿದ್ರೆ ಬಳ್ಳಿ ಯಾವುದಾದ್ರೂ ಟೈಟಾಗಿ ಕಚ್ಚಿರ್ತಕ್ಕಂಥ ಸ್ವಲ್ಪ ಒಂದು ಅಷ್ಟು ಮೇಲಿಕ್ಕೆ ಟೈಟಾಗಿ ಬಿಡಿ ಯಾಕೆ ಅಂತಂದರೆ ರಕ್ತ ಸಂಚಾರ ಆಗದೇ ಇರಲಿ ಅಂತ ತದನಂತರ ನಿಮಗೆ ಸಿಗ್ತಕ್ಕಂಥ ಯಾವುದೋ ಒಂದು ಮುಳ್ಳಾಗ್ಬೋದು ಯಾವುದೇ ಒಂದು ಆ ಸ್ಥಾನದಲ್ಲಿ ಸ್ವಲ್ಪ ಗಿಲ್ಲುಬಿಟ್ಟು ರಕ್ತನ ಒತ್ತುಬಿಡಿ ಕ್ಲೀನಾಗಿ ಎಲ್ಲ ಆಚೆ ಬಂದುಬಿಡ್ತದೆ ಫಸ್ಟ್ ಏಡಾಗಿ ಇನ್ನೊಂದು ವಿಷಯ ತಿಳಿಸ್ತೀನಿ ಮೊದಲನೇದಾಗಿ ಏನು ಮಾಡಬೇಕು ಅಂತಂದರೆ ತನ್ನ ಮೂತ್ರವನ್ನು ತಾನೇ ಕುಡಿಬೇಕು ಕಾರಣ ಏನಂದರೆ ಇದು ಫಸ್ಟ್ ಏಡ್ ಇದು ತನ್ನ ಮೂತ್ರ ತಾನು ಕುಡಿದಾಗ ಆ ಒಂದು ವಿಷಕ್ಕೆ ಒಂಥರ ವಿಷಹರಣ ಅಂತಲೂ ಹೇಳ್ಬೋದು ಅದನ್ನು ಅದಕ್ಕೆ ವಿಡು ಮುಕ್ತಾಯ ಅದು ಆವಾಗ ಏನಾಗುತ್ತೆ ಅಂದರೆ ಸ್ಪೀಡಾಗಿ ನಮ್ಮ ನರಗಳಲ್ಲಿ ಸಂಚಾರ ಆಗದೆ ಅಲ್ಲಿಗೆ ಸ್ವಲ್ಪ ತಡೆ ಆಗ್ತದೆ ತದನಂತರ ನೀವು ಆಸ್ಪತ್ರೆಗಳಿಗೆ ಹೋಗ್ಬೋದು ಅಥವಾ ನಾನಿನ್ನೊಂದು ಬಳ್ಳಿ ಬಗ್ಗೆ ಹೇಳ್ತೀನಿ ಅದು ಏನು ಅಂತಂದರೆ ಈಶ್ವರಿ ಬಳ್ಳಿ ಬಹಳಷ್ಟು ಜನ ನೋಡಿರ್ಬೋದು ಬೇ ಬೇಲಿಗಳ ಮೇಲೆ ಎಲ್ಲ ಕಡೆ ಬಹಳಷ್ಟು ಇರ್ತಾವೆ ಈ ಇಲ್ಲಿ ಎರಡು ಥರ ಇದೆ ಬಿಳಿದು ಕರೀದು ಆದಷ್ಟು ಕರೀದು ಸಿಕ್ಕರೆ ನೀವು ಇಟ್ಕೊಳ್ಳೋದು ಒಳ್ಳೆಯದು ಚೂರ್ಣ ಮಾಡಿ ಅಥವಾ ಆ ಒಂದು ಹಸೀದೇ ಆಗ್ಬೋದು ಕ್ಲೀನಾಗಿ ಬಿಟ್ಟು ಒಂದು ರಸನ ಒಂದು ಅರ್ಧ ಗ್ಲಾಸ್ ಅಷ್ಟು ಕುಡಿಸ್ಬಿಡ್ಬೇಕು ಕುಡಿಸ್ಬಿಟ್ಟು ಆ ಹಿಂಡಿರ್ತಕ್ಕಂಥ ಸೊಪ್ಪನ್ನ ಆ ಗಾಯದ ಮೇಲೆ ಇಟ್ಬಿಟ್ಟು ಕಟ್ಬಿಡಿ ಒಳಗಡೆ ಹೋಗಿರ್ತಕ್ಕಂಥ ವಿಷಾನ ಅದು ಎಳೆಯೋ ಗುಣ ಅದಕ್ಕಿದೆ ಮತ್ತು ಒಳಗಡೆ ಕುಡಿದಿರ್ತಕ್ಕಂಥ ರಸ ಇದೆಯಲ್ಲ ಅದು ಬಂದು ಆ ವಿಷಾನ ಕ್ಲೀನಾಗಿ ಶುದ್ಧಿ ಮಾಡಾಗ್ತದೆ ರಕ್ತಾನ ಕರೆಕ್ಟಾಗಿ ಯಾವ ವಿಷ ಹತ್ತಿದ್ರು ರಕ್ತನ ಶುದ್ಧಿ ಯಾವುದು ಮಾಡ್ತದೋ ಅಂಥದ್ದು ಭಾರಿ ಉತ್ತಮವಾದ ಮೂಲಿಕೆ ಅದು ಮೊದಲನೇದಾಗಿ ನಮಗೆ ಈಶ್ವರಿ ಬೇರು ಎರಡನೇದಾಗಿ ವಿಷಮುಷ್ಟಿ ಮೂರನೇದಾಗಿ ಈ ಆಡು ಮುಟ್ಟದ ಬಳ್ಳಿ ಅಂತಿದೆ ಅದೂ ಅಷ್ಟೇ ಇವೆಲ್ಲ ವಿಷಕ್ಕೆ ವಿರುದ್ಧವಾಗಿರ್ತಕ್ಕಂಥ ಮೂಲಿಕೆಗಳು ಇದು ವಿಷ ಹತ್ತಿದಾಗ ಅದನ್ನು ತಗೊಂಡ್ರೆ ಕಂಪಲ್ಸರಿ ಆ ಸಮಸ್ಯೆ ಕ್ಲಿಯರ್ ಆಗ್ತಾ ಬರ್ತದೆ ಇದು ಮೊದಲನೇದಾಗಿ ತದನಂತರ ಈ ವಿಷ ಕಚ್ಚಿದ ನಂತರ ನೀವು ಆ ಒಂದು ಕಟ್ಟು ಹಾಕ್ಬಿಟ್ಟು ಕಟ್ಟುಬಿಟ್ಟು ಬಿಟ್ಟುಬಿಟ್ರೆ ಆಮೇಲೆ ಬೇಕಾದ್ರೆ ನೀವು ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ ಕೆಲವರಿಗೆ ಸುಮ್ಮನೆ ಹಿಂಗೆ ಕಚ್ಚಾಕಿ ಕಟ್ ಕಚ್ಚಿಬಿಟ್ಟು ಹಂಗೆ ಎತ್ಬಿಟ್ಟಿರ್ತದೆ ಆದರೆ ವಿಷ ಹೋಗಿರಲ್ಲ ಆದರೆ ಬೈದಿಂದ ನೀವು ಅರ್ಧ ಸತ್ತೋಗ್ತಾಯಿರ್ತಾನೆ ಹಾಗೆ ಮಾಡಬೇಡಿ ಯಾವಾಗ ಹಾವು ಕಡ್ದು ಹಿಂಗೆ ನುಲುತದೋ ಅವಾಗ ಅದರಲ್ಲಿರ್ತಕ್ಕಂಥ ವಿಷ ಬುಡ್ಡೆ ನಮ್ಮ ದೇಹಕ್ಕೆ ಸೇರ್ತದೆ ಸುಮ್ಮನೆ ಕಚ್ಚಿ ಎತ್ತುಬಿಟ್ರೆ ಯಾವುದೇ ಕಾರಣಕ್ಕೂ ವಿಷ ಹತ್ತಲ್ಲ ಹಂಗನ್ಬಿಟ್ಟು ಉದಾಸೀನ ಮಾಡ್ಕೊಳ್ಳೋಕೆ ಹೋಗಬೇಡಿ ಎರಡೂ ಆದ್ರೂ ನೀವು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ತೊಗೊಳೋದು ಒಳ್ಳೆಯದು ನಿಮ್ಮ ಪ್ರಾಣಹಾನಿ ಆಗದಂತೆ ನೀವು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಭಯ ಪಡಬೇಡಿ ಧೈರ್ಯವಾಗಿದ್ದರೆ ನಿಮ್ಮ ಸಮಸ್ಯೆ ಕ್ಲಿಯರ್ ಆಗುತ್ತೆ ಎರಡನೆಯದು ಖರ್ಚದಾಗ ಇಮಿಡಿಯೇಟ್ಲಿ ಓಡೋದಾಗಲಿ ವೇಗವಾಗಿ ಸಂಚರಿಸೋದಾಗಲಿ ಮಾಡಬೇಡಿ ಯಾಕೆಂತಂದರೆ ನೀವು ಓಡದಷ್ಟು ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತಾಯಿರ್ತದೆ ಅತಿ ವೇಗವಾಗಿ ನಿಮ್ಮ ಸಮಸ್ಯೆ ಏನಂತಾರೆ ಪ್ರಾಣಹಾನಿ ಆಗ್ತಾಯಿರ್ತದೆ ಅಂಥ ವಿಷಯಕ್ಕೆ ಹೋಗೋಕೆ ಹೋಗಬೇಡಿ ಈ ಒಂದು ವಿಷಯ ಹರಣ ಮೂಲಿಕೆಗಳನ್ನ ನೀವೊಂದಷ್ಟು ತಗೊಬಂದು ಮನೆಗಳ ಹತ್ರ ಬೆಳೆಸ್ಕೊಳ್ಳೋದು ಭಾರಿ ಒಳ್ಳೆಯದು ಅಂಥೇಳಿ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ನಮಸ್ಕಾರ